ಹಾಯ್ ಎವ್ರಿವನ್, ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಎಕ್ಸಾಮ್ 2023 ಎಷ್ಟು ಪರ್ಸೆಂಟೇಜ್ ಈಸಿ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಅವರೇಜ್ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಕಷ್ಟ ಇರುತ್ತೆ ಪ್ಯಾಟರ್ನ್ನು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಡೌಟ್ ಇರುತ್ತೆ, ನಮ್ಮದು ಕ್ವಶನ್ಸ್ ಪ್ಯಾಟರ್ನ್ ಟಫ್, ಎಕ್ಸಾಮ್ ಟಫ್ ಇರುತ್ತೆ, ಎಕ್ಸಾಮ್ ಹೇಗಿರುತ್ತೋ ಅಂತ ಒಂದು ಜಸ್ಟಾಗಿ ರೂಲ್ಸ್ ಪ್ರಕಾರ ಒಂದು ಐಡಿಯಾ ಹೇಳ್ಕೊಡ್ತೀನಿ, ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಶ್ರದ್ಧೆ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಸಿ ಎಕ್ಸಾಮು ಕೆಲವೊಂದು ವಿಷಯಗಳನ್ನ ಟಫ್ನ ಮಾಡ್ತಾರೆ, ಅದು ಡಿಪೆಂಡ್ ಆನ್ ಕ್ವಶನ್ ಪೇಪರ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 3-4 ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ, ಅದರಲ್ಲಿ ಒಂದನ್ನು ಚೂಸ್ ಮಾಡ್ತಾರೆ. ನಿಮ್ಮ ಲಕ್ಕು, ಇನ್ ಕೇಸ್ ನಿಮಗೆ ಒಂದೊಂದು ವಿಷಯದಲ್ಲಿ ಈಸಿ ಇರುತ್ತೆ, ಒಂದೊಂದು ಟೈಮ್ ಟಫ್ ಇರುತ್ತೆ. ಬಟ್ ನಿಮಗೆ ಯೂನಿವರ್ಸಿಟಿ ರೂಲ್ಸ್ ಪ್ರಕಾರ ನಿಮಗೆ ಅರೌಂಡ್ ನಿಮಗೆ 20-30% ನಿಮಗೆ ಫುಲ್ ಈಸಿ ಇರುತ್ತೆ. ಅರೌಂಡ್ 20-30% ಫುಲ್ ಈಸಿಯೆಸ್ಟ್ ವೇ, ಯಾಕಂದರೆ 20-30% ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಪಾಸ್ ಆಗುವ ಸಾಧ್ಯತೆ ಇರುತ್ತೆ, ಆ ರೀತಿ ಈಸಿನ ಕೊಡ್ತಾರೆ. ಇನ್ನು 40-50% ಬಂದುಬಿಟ್ಟು ಅವರೇಜ್ ಇರುತ್ತೆ. ಅವರೇಜ್ ಅಂದರೆ ಈಸಿಗೆ ಈಸಿ ಅಲ್ಲ, ಟಫ್ಗೆ ಟಫ್ ಅಲ್ಲ ಅಂತೇಳಿ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಆ ರೀತಿ 40-50% ಇರುತ್ತೆ. ಇನ್ನು 20% ಅರೌಂಡ್ ನಿಮಗೆ ಟಫೆಸ್ಟ್ ಇರುತ್ತೆ, ಇದು ರೂಲ್ಸ್ ಪ್ರಕಾರ ಇರುತ್ತೆ. ಬಟ್ ಇಲ್ಲ, ನಿಮಗೆ ಗೊತ್ತಿರೋ ಹಾಗೆ ಪಿ ಯು ಬೋರ್ಡ್ ಅವರಾಗಿರಲಿ, ಅದೇ ರೀತಿ ಯೂನಿವರ್ಸಿಟಿ ಅವರಾಗಿರಲಿ, ಕ್ವಶನ್ ಪೇಪರ್ ತಯಾರಕರು ಒಂದು 4-5 ಕ್ವಶನ್ ಪೇಪರ್ನ ತಯಾರಿ ಮಾಡಿರ್ತಾರೆ, ಅದರಲ್ಲಿ ಒಂದನ್ನು ಚೂಸ್ ಮಾಡ್ತಾರೆ, ಇನ್ನೊಂದು ಸಪ್ಲಿಮೆಂಟ್ರಿ ಚೂಸ್ ಮಾಡ್ತಾರೆ. ಆ ರೀತಿ ನಿಮಗೆ 4-5 ಕ್ವಶನ್ ಪೇಪರಲ್ಲಿ ಒಂದು ಚೂಸ್ ಮಾಡಿರ್ತಾರೆ, ಅದು ಇವೆ ಎಲ್ಲರ ಮೇಲೆ ಡಿಪೆಂಡು, ಅವರು ಯಾವ ರೀತಿ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಂಪೇರಿಟಿವ್ಲಿ ಮಾಡಿದ್ರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಟಫೆಸ್ಟ್ ಆಗ್ಬೋದು ರೂಲ್ಸ್ ಪ್ರಕಾರ, ಬೇರೆ ವಿದ್ಯಾರ್ಥಿಗಳಿಗೆ ಅಷ್ಟು ಟಫೆಸ್ಟ್ ಆಗೋದಿಲ್ಲ, ಕೆಲವೊಂದು ವರ್ಷ ಡಿಪೆಂಡ್ ಆಗುತ್ತೆ. ಬಟ್ ರೂಲ್ಸ್ ಪ್ರಕಾರ ನಿಮಗೆ ಅರೌಂಡ್ 20-30% ಕ್ವಶನ್ಸ್ ಅಷ್ಟೇ ಈಸಿ ಕೊಡಬೇಕು. ಇಲ್ಲಿ ಸಿಲೆಬಸ್ ಒಳಗೆ ಕೊಡಬೇಕು, ಅದರ ಕಾರಣಕ್ಕೂ ಔಟ್ ಆಫ್ ಸಿಲೆಬಸ್ ಕೊಡೋಂಗಿಲ್ಲ. ಆ ರೀತಿ ಮಾಡಿದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಬೇಕಾಗುತ್ತೆ. ಇದು ಒಂದೊಂದು ಟೈಮ್ ಇದು ಅಪ್ಲಿಕೇಬಲ್ ಆಗುತ್ತೆ, ಒಂದೊಂದು ಟೈಮ್ ಅಪ್ಲಿಕೇಬಲ್ ಆಗಲ್ಲ. ಗ್ರೇಸ್ ಮಾರ್ಕ್ಸ್ ಕೊಡೋದಾದರೆ ನಿಮಗೆ ಪಿ ಯು ಬೋರ್ಡ್ ಅವರು ನೋಟಿಫೈನ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.